ಆಕ್ಸಿಲರಿ ವರ್ಬ್ಸ್ ಡಿಯರ್ ಸ್ಟೂಡೆಂಟ್, ಇವತ್ತು ಈ ವಿಡಿಯೋ ಮುಖಾಂತರ ನಿಮಗೆ ಆಕ್ಸಿಲರಿ ವರ್ಬ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಹೆಲ್ಪಿಂಗ್ ವರ್ಬ್ಸ್ ಅಂತ ಕೂಡ ಹೇಳ್ತೀವಿ. ಸೊ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ, ಜೊತೆಗೇ ತುಂಬಾ ಈಸಿಯಾಗಿ ನಿಮಗೆ ಅರ್ಥ ಆಗುವಾಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ವಿಡಿಯೋನು ದಯವಿಟ್ಟು ಎಂಡ್ವರೆಗೆ ನೋಡಿ, ಯಾಕಂತಂದರೆ ವಿಡಿಯೋ ನೀವು ಹಾಫ್ ನೋಡಿದರೆ ನಿಮಗೇನು ಅರ್ಥ ಆಗಲ್ಲ ಈ ಒಂದು ಕಾನ್ಸೆಪ್ಟು. ವಿಡಿಯೋನ ದಯವಿಟ್ಟು ಫ್ರಾಮ್ ಬಿಗಿನಿಂಗ್ ಟು ಎಂಡ್ವರೆಗೆ ನೋಡಿ. ಸೊ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುತ್ತೆ, ಯಾಕಂತಂದರೆ ಬಹಳ ಈಸಿ ವೇಲಿ ಅರ್ಥ ಆಗುವಾಗೆ ಡಿಸ್ಕಸ್ ಮಾಡಿದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ಮೂವ್ ಆನ್ ದ ಆಕ್ಸಿಲರಿ ವರ್ಬ್ಸ್ ಏನಂತ ನೋಡೋಣ. ನೋಡಿ, ಮೊದಲನೇದಾಗಿ ಆಕ್ಸಿಲರಿ ವರ್ಬ್ಸ್ ಮೀನ್ಸ್ ವಾಟ್ ಅಂತಂದರೆ, ಅ ವರ್ಬ್ ವಿಚ್ ಹೆಲ್ಪ್ಸ್ ಅದರ್ ವರ್ಬ್ಸ್ ಟು ಫಾರ್ಮ್ ಡಿಫ್ರೆಂಟ್ ಟೆನ್ಸಸ್ ಈಸ್ ನೋನ್ ಆಸ್ ಆಕ್ಸಿಲರಿ ವರ್ಬ್ಸ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅಥವಾ ಆಕ್ಸಿಲರಿ ವರ್ಬ್ಸ್ ಅಂದರೆ ಏನಪ್ಪ ಅಂತಂದರೆ, ಅ ವರ್ಬ್ ವಿಚ್ ಹೆಲ್ಪ್ಸ್ ಅದರ್ ವರ್ಬ್ಸ್ ಟು ಫಾರ್ಮ್ ಅ ಡಿಫ್ರೆಂಟ್ ಟೆನ್ಸಸ್ ಈಸ್ ನೋನ್ ಆಸ್ ಆಕ್ಸಿಲರಿ ವರ್ಬ್ ಅಂತ ಹೇಳ್ತೀವಿ. ಸೊ ಕೊಟ್ಟಂತ ಒಂದು ಸೆಂಟೆನ್ಸು ಪ್ರೆಸೆಂಟ್ ಅಲ್ಲಿದೇನೋ ಅಥವಾ ಫಾಸ್ಟ್ ಅಲ್ಲಿದೇನೋ ಅಥವಾ ಫ್ಯೂಚರ್ ಅಲ್ಲಿದೇನೋ ಅಂತ ನಾವ್ ಹೇಗೆ ರೆಕಗ್ನೈಸ್ ಮಾಡ್ತೀವಿ ಅಂತಂದ್ರೆ, ಅಲ್ಲಿರುವಂತ ಆಕ್ಸಿಲರಿ ವರ್ಬ್ಸ್ ಮೇಲೆ ಡಿಪೆಂಡ್ ಮಾಡ್ತೀವಿ. ಎಕ್ಸಾಂಪಲ್ ಅಲ್ಲಿ ಆಮ್ ಆರ್ ಈಸ್ ಅಂತಂದ್ರೆ ಅದು ಪ್ರೆಸೆಂಟ್ ಅಲ್ಲಿ ಬರುತ್ತೆ, ವಾಸ್ ವೇರ್ ಇದ್ರೆ ಅದು ಫಾಸ್ಟ್ ಅಂತ ಅರ್ಥ ಆಗುತ್ತೆ, ವಿಲ್ ಆರ್ ಶಾಲ್ ಇದ್ರೆ ಅದು ಫ್ಯೂಚರ್ ಅಂತ ನಾವು ಅರ್ಥ ಮಾಡ್ಕೋತೀವಿ. ಸೊ ಈ ತರನಾಗಿ ಒಂದು ವರ್ಬ್ ಯಾವ ಫಾರ್ಮ್ ಅಲ್ಲಿ ಯಾವ ಟೆನ್ಸ್ ಫಾರ್ಮ್ ಅಲ್ಲಿ ಇದೆ ಅಂತ ಅರ್ಥ ಮಾಡ್ಕೋದಕ್ಕೆ ನಮ್ಗೆ ಆಕ್ಸಿಲರಿ ವರ್ಬ್ಸ್ ಹೆಲ್ಪ್ ಮಾಡುತ್ತೆ. ಸೊ ಹಾಗಾದ್ರೆ ಇದರಲ್ಲಿ ಲಿಸ್ಟ್ ಆಫ್ ಆಕ್ಸಿಲರಿ ವರ್ಬ್ಸ್ ಅಂತ ಬರುತ್ತೆ. ನೋಡಿ, ಇಲ್ಲಿ ಬಿ ಆ್ಯಂಡ್ ಇಟ್ಸ್ ಫಾರ್ಮ್ಸ್ ಅಂತ ಬರುತ್ತೆ, ನಾವು ಟು ಬಿ ಫಾರ್ಮ್ಸ್ ಅಂತ ಹೇಳ್ತೀವಲ್ಲ. ಸೊ ಅದಕ್ಕೆ ಅದರಲ್ಲಿ ಬರುತ್ತೆ, ಅದರಲ್ಲಿ ಯಾವ್ದು ಬರುತ್ತೆ, ಆ್ಯಮ್ ಬರುತ್ತೆ, ಈಸ್ ಬರುತ್ತೆ, ಆರ್ ಬರುತ್ತೆ, ವಾಸ್ ಬರುತ್ತೆ, ವೇರ್ ಅಂತ ಬರುತ್ತೆ. ನೆಕ್ಸ್ಟ್ ಹ್ಯಾವ್ ಆ್ಯಂಡ್ ಇಟ್ಸ್ ಫಾರ್ಮ್ಸ್ ಬರುತ್ತೆ, ಹ್ಯಾವ್ ಫಾರ್ಮ್ಸ್ ಅಂತ ಬರ್ತಾವೆ. ಇದರಲ್ಲಿ ಹ್ಯಾವ್ ಬರುತ್ತೆ, ಹ್ಯಾಸ್ ಬರುತ್ತೆ, ಹ್ಯಾಡ್ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ, ಡೂ ಆ್ಯಂಡ್ ಇಟ್ಸ್ ಫಾರ್ಮ್ಸ್, ಡೂ ಫಾರ್ಮ್ಸ್ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಯಾವ್ದು ಬರುತ್ತೆ, ಡೂ ಬರುತ್ತೆ, ಡಸ್ ಬರುತ್ತೆ, ಡಿಡ್ ಬರುತ್ತೆ, ಡನ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ, ಇದ್ರ ಜೊತೆಗೇನೆ ಶಾಲ್ ಬರುತ್ತೆ, ಶುಡ್ ಬರುತ್ತೆ, ವಿಲ್ ಬರುತ್ತೆ, ವುಡ್ ಬರುತ್ತೆ, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ಔಟ್, ನೀಡ್, ಡೇರ್, ಯೂಸ್ ಟು. ಸೊ ಇದೆಲ್ಲ ಕೂಡ ನಾವು ಆಕ್ಸಿಲರಿ ವರ್ಬ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದಿ ಲಿಸ್ಟ್ ಆಫ್ ದಿ ಆಕ್ಸಿಲರಿ ವರ್ಬ್ಸ್ ಅಂತ. ಸೊ ಹಾಗಾದ್ರೆ ಈ ಆಕ್ಸಿಲರಿ ವರ್ಬ್ಸ್ ಕೂಡ ಮತ್ತೆ ಟೈಪ್ಸ್ ಆಫ್ ಆಕ್ಸಿಲರಿ ವರ್ಬ್ಸ್ ಅಂತ ಬರುತ್ತೆ, ಅಥವಾ ಕೈಂಡ್ಸ್ ಆಫ್ ಆಕ್ಸಿಲರಿ ವರ್ಬ್ಸ್ ಅಂತ ಹೇಳ್ತೀವಿ ನಾವು. ಸೊ ಅದು ಯಾವ್ದಪ್ಪ ಅಂತಂದ್ರೆ, ನೋಡಿ, ಮೊದಲನೇದಾಗಿ ನಿಮ್ ಸ್ಕ್ರೀನ್ ಬರುತ್ತೆ ನೋಡಿ, ಪ್ರೈಮರಿ ಆಕ್ಸಿಲರೀಸ್ ಅಂತ ಕರಿತೀವಿ ನಾವು. ಅಂದ್ರೆ ಈ ಆಕ್ಸಿಲರಿ ವರ್ಬ್ಸ್ ಕೂಡ ಟೂ ಟೈಪ್ಸ್ ನೋಡ್ತೀವಿ, ಒಂದು ಪ್ರೈಮರಿ ಆಕ್ಸಿಲರೀಸ್, ಇನ್ನೊಂದು ಮಾಡೆಲ್ ಆಕ್ಸಿಲರೀಸ್ ಅಂತ ಬರುತ್ತೆ. ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ಬೇರೆ, ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಬೇರೆ ಅಂತ ಬರುತ್ತೆ. ಸೊ ಹಾಗಾದ್ರೆ ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ಯಾವ್ದು ಬರುತ್ತೆ ನೋಡಿ, ನಿಮ್ಗೆ ಪ್ರೈಮರಿ ಆಕ್ಸಿಲರೀಸ್ ಯಾವ್ದು ಬರುತ್ತೆ ಅಂದ್ರೆ, ಓಕೆ, ವರ್ಬ್ಸ್ ಯೂಸ್ ಟು ಫಾರ್ಮ್ ನೆಗೆಟಿವ್ ಕ್ವಶನ್ಸ್ ಅಂಡ್ ಟೆನ್ಸಸ್ ಆರ್ ನೋನ್ ಆಸ್ ದಿ ಪ್ರೈಮರಿ ಆಕ್ಸಿಲರೀಸ್ ಅಂತ. ಸೊ ಹಾಗಾದ್ರೆ ಮೊದಲನೇದಾಗಿ ಪ್ರೈಮರಿ ಆಕ್ಸಿಲರೀಸ್ ಅಂದ್ರೆ ಏನಪ್ಪ ಅಂತಂದ್ರೆ, ವರ್ಬ್ಸ್ ಯೂಸ್ಡ್ ಟು ಫಾರ್ಮ್ ಅ ನೆಗೆಟಿವ್, ನೆಗೆಟಿವ್ ಒಂದು ಫಾರ್ಮ್ ಅನ್ನು ಯೂಸ್ ಮಾಡೋದಕ್ಕೆ ಅಥವಾ ಕ್ವಶನ್ಸ್ ಅನ್ನು ಫಾರ್ಮ್ ಮಾಡೋದಕ್ಕೆ ಅಥವಾ ಟೆನ್ಸಸ್ ಅನ್ನು ಫಾರ್ಮ್ ಮಾಡೋದಕ್ಕೆ ನಾವು ಏನು ಬಳಸ್ತೀವಲ್ಲ ಅದಕ್ಕೆ ನಾವು ಪ್ರೈಮರಿ ಆಕ್ಸಿಲರೀಸ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ, ಆಮ್, ವಾಸ್, ಡೂ, ಹ್ಯಾವ್ ಅಂತ ಇರ್ಬೋದು, ಈಸ್ ಇರ್ಬೋದು, ವೇರ್ ಇರ್ಬೋದು, ಡಸ್ ಇರ್ಬೋದು, ಹ್ಯಾಸ್ ಇರ್ಬೋದು, ಆರ್ ಇರ್ಬೋದು, ಬೀನ, ಡಿಡ್ಡ, ಹ್ಯಾಡ್. ಸೊ ಇವೆಲ್ಲ ಕೂಡ ಆಕ್ಸಿಲರಿ ಪ್ರೈಮರಿ ಆಕ್ಸಿಲರೀಸ್ ಅಂತ ಕರಿತೀವಿ, ಅಥವಾ ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ. ಆಮ್, ಈಸ್, ಆರ್, ವಾಸ್, ವೇರ್, ಬೀನ, ಡೂ, ಡಸ್, ಡಿಡ್ಡ, ಹ್ಯಾವ್, ಹ್ಯಾಸ್, ಹ್ಯಾಡ್, ಇವೆಲ್ಲ ಕೂಡ ಪ್ರೈಮರಿ ಆಕ್ಸಿಲರೀಸ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಯಾವ್ದು ಬರುತ್ತೆ ಅಂತ ಹೇಳಿದೆ ನಾನು, ಮಾಡೆಲ್ ಆಕ್ಸಿಲರೀಸ್ ಅಂತ ಬರುತ್ತೆ. ಸೊ ಹಾಗಾದ್ರೆ ಮಾಡೆಲ್ ಆಕ್ಸಿಲರೀಸ್ ಅಲ್ಲಿ ಯಾವ್ದು ಬರುತ್ತೆ ಜಸ್ಟ್ ನೋಡಿ, ವರ್ಬ್ಸ್ ಯೂಸ್ ಟು ಎಕ್ಸ್ಪ್ರೆಸ್ ವೇರಿಯಸ್ ಮೂಡ್ಸ್ ಅಂಡ್ ಮೆಂಟಲ್ ಆಟಿಟ್ಯೂಡ್ ಲೈಕ್ ಹೋಪ್, ಎಕ್ಸ್ಪೆಕ್ಟೇಷನ್ಸ್, ಪಾಸಿಬಿಲಿಟಿ ಅಂಡ್ ಫ್ಯೂಚರಿಟಿ ಆರ್ ನೋನ್ ಆಸ್ ಮಾಡೆಲ್ ಆಕ್ಸಿಲರೀಸ್ ಅಂತ ಹೇಳ್ತೀವಿ ನಾವು. ನೋಡಿ, ಯಾವ ಒಂದು ವರ್ಬ್ ವೇರಿಯಸ್ ಮೂಡ್ಸ್ ಅನ್ನು ಎಕ್ಸ್ಪ್ರೆಸ್ ಮಾಡುತ್ತೆ, ಯಾವ್ದು ಬರುತ್ತೆ, ಮೆಂಟಲ್ ಆಟಿಟ್ಯೂಡ್ ಇರ್ಬೋದು, ಲೈಕ್ ಮೆಂಟಲ್ ಆಟಿಟ್ಯೂಡ್ ಬರುತ್ತೆ, ಲೈಕ್ ಹೋಪ್ಸ್ ಇರ್ಬೋದು, ಹೋಪ್ಸ್ ಅನ್ನ ಅದು ಇಂಡಿಕೇಟ್ ಮಾಡುತ್ತೆ, ಎಕ್ಸ್ಪೆಕ್ಟೇಷನ್ ಅನ್ನ ಇಂಡಿಕೇಟ್ ಮಾಡದಿರ್ಬೋದು, ಪಾಸಿಬಿಲಿಟಿಯನ್ನ ಇಂಡಿಕೇಟ್ ಮಾಡದಿರ್ಬೋದು ಅಥವಾ ಫ್ಯೂಚರಿಟಿಯನ್ನ ಇಂಡಿಕೇಟ್ ಮಾಡದಿರ್ಬೋದು, ಅದಕ್ಕೆ ನಾವು ಮಾಡೆಲ್ ಆಕ್ಸಿಲರೀಸ್ ಅಂತ ಹೇಳ್ತೀವಿ. ಸೊ ನೋಡಿ, ಇಲ್ಲಿ ಎಕ್ಸಾಂಪಲ್ ನೋಡಿ, ಇದರಲ್ಲಿ ಕ್ಯಾನ್ ಬರುತ್ತೆ, ಮೇ ಬರುತ್ತೆ, ವಿಲ್ ಬರುತ್ತೆ, ಶಾಲ್ ಬರುತ್ತೆ, ಮಸ್ಟ್, ಕುಡ್, ಮೈಟ್, ವುಡ್, ಶುಡ್, ನೀಡ್, ಡೇರ್, ಔಟ್, ಯೂಸ್ ಟು. ಸೊ ಇದೆಲ್ಲ ಕೂಡ ಏನ್ ಬರುತ್ತೆ ಸ್ಟೂಡೆಂಟ್ಸ್, ಸಾರಿ, ಇದೆಲ್ಲ ಕೂಡ ಏನ್ ಬರುತ್ತೆ ನೋಡಿ, ಕ್ಯಾನ್, ಮೇ, ವಿಲ್ಲ, ಶಾಲ, ಮಸ್ಟ್, ಕುಡ್, ಮೈಟ್, ವುಡ್, ಶುಡ್, ನೀಡ್, ಡೇರ್, ಔಟ್, ಸಾರಿ, ನೀಡ, ಡೇರ, ಔಟ್, ಹಿಂಗೆ ಬರುತ್ತೆ, ಯೂಸ್ ಟು. ಸೊ ಇವೆಲ್ಲ ಕೂಡ ಏನಂತಾರೆ, ಮಾಡೆಲ್ ಎಕ್ಸಿಲರೀಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಯಾವ ಒಂದು ವರ್ಬ್ ಒಂದು ಹೋಪ್, ಎಕ್ಸ್ಪೆಕ್ಟೇಷನ್, ಪಾಸಿಬಿಲಿಟಿನ ಇಂಡಿಕೇಟ್ ಮಾಡ್ತಲ್ಲ, ನೋಡಿ, ಐ ಕ್ಯಾನ್ ಡೂ ಇಟ್, ಮೇ ಕಮ್ ಇನ್, ಅಥವಾ ಲೈಕ್
ಮೇ ಬಿ ಶಿ ವಿಲ್ ಕಮ್, ಈ ತರ ಒಂದು ಪಾಸಿಬಿಲಿಟಿನ ಹೇಳುತ್ತೆ, ಇಂಡಿಕೇಟ್ ಮಾಡುತ್ತೆ. ಅಂತದಕ್ಕೆ ನಾವು ಮಾಡೆಲ್ ಎಕ್ಸಲ್ಯೂಸ್ ಅಂತ ಕರಿತೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ ಸ್ಟೂಡೆಂಟ್ಸ್. ತುಂಬಾನೇ ಸ್ಮಾಲ್ ವಿಡಿಯೋ ಇದೆ, ಸೊ ನಿಮ್ಗೆ ಈಸಿಯಾಗಿ ಅರ್ಥ ಹೇಳಿದೀನಿ. ಎಕ್ಸಲ್ಯೂಸ್ ವರ್ಬ್ ಅಂತಾರೆ ಅಥವಾ ಎಕ್ಸಲ್ಯೂರ್ ವರ್ಬ್ ಅಂತಾರೆ, ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಲಿಸ್ಟ್ ಆಫ್ ಹೆಲ್ಪಿಂಗ್ ವರ್ಬ್ನ ಕೂಡ ಹೇಳಿದೀನಿ ನಿಮಗೆ. ಅದರಲ್ಲಿ 82 ಬರುತ್ತೆ, ಒಂದು ಪ್ರೈಮರಿ ಎಕ್ಸಲ್ಯೂರ್ ವರ್ಬ್ಸ್, ಇನ್ನೊಂದು ಮಾಡೆಲ್ ಎಕ್ಸಲ್ಯೂರ್ಸ್ ಅಂತ ಬರುತ್ತೆ. ಸೊ ಪ್ರೈಮರಿಲಿ ಯಾವುದು ವರ್ಬ್ ಬರುತ್ತೆ ಅಂತ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಸೊ ಮಾಡೆಲ್ ಅಲ್ಲಿ ಕೂಡ ಯಾವ್ದು ಬರುತ್ತೆ ಅಂತ ಡಿಸ್ಕಸ್ ಮಾಡಿದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಗೆ ಲೈಕ್ ಆಗುತ್ತೆ ಅನ್ಕೋತೀನಿ. ಸೊ ನಿಮ್ಗೆ ವಿಡಿಯೋ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಿಕಾಸ್ ನಾನು ಇವಿ ಟಾಕ್ ಚಾನಲಲ್ಲಿ ಮೋರ್ ದೆನ್ 280 ಪ್ಲಸ್ ಇಂಗ್ಲಿಷ್ ಗ್ರಾಮರ್ ವಿಡಿಯೋಸ್ ಇದೆ. ಸೊ ವಿಡಿಯೋ ಕೂಡ ನೋಡ್ಬೋದು, ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಿಮ್ಗೆ ತುಂಬಾನೇ ಯೂಸ್ಫುಲ್ ಒಂದು ಕಂಟೆಂಟ್ ಇನ್ ಫ್ಯೂಚರ್ ಕೂಡ ಸಿಗುತ್ತೆ ಅಂತ ಹೇಳ್ತಾ. ಸೊ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.